ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ವಾಲ್ಮೀಕಿ ಜನಾಂಗ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದ ರಾಜನಹಳ್ಳಿಯಿಂದ ರಾಜಧಾನಿಗೆ ಬೃಹತ್ ಪಾದಯಾತ್ರೆ ಶಿರಾದ ಮೂಲಕ ಹಾದುಹೋಯಿತು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ರಾಜನಹಳ್ಳಿಯ ವಾಲ್ಮೀಕಿ ಸಂಸ್ಥಾನದಿಂದ ದಿನಾಂಕ 9/6/2019 ದಿನಾಂಕ 25/6/2019 ಪೀಠಾಧ್ಯಕ್ಷ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಉದ್ಯೋಗ ಹಾಗೂ ಶಿಕ್ಷಣಕ್ಕೆ ಮೀಸಲಾತಿ ನೀಡಬೇಕು ಎಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಈ ಪಾದಯಾತ್ರೆಯು ದಿನಾಂಕ 16/6/2019 ರಾತ್ರಿ ಬಯಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಂಗಿದ್ದು, ದಿನಾಂಕ 17/6/2019 ಶಿರಾದ ಐಬಿ ವೃತ್ತದ ಮೂಲಕ ಪಾದಯಾತ್ರೆಯನ್ನು ಮುಂದುವರಿಸಿದರು. ಈ ಸಂದರ್ಭದಲ್ಲಿ ಶಿಡ್ಲೇಕೋಣದ ಸಂಜೀವ್ ಕುಮಾರ್ ಸ್ವಾಮೀಜಿ, ಮಾಜಿ ಸಚಿವರು ಟಿಬಿ ಜಯಚಂದ್ರ, ಮಾಜಿ ಶಾಸಕರು ಹಾಗೂ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾದ ಕೆಎನ್ ರಾಜಣ್ಣ, ಶಾಂತಿಲಾ ರಾಜಣ್ಣ, ಆರ್ ರಾಜೇಂದ್ರ, ಮಾಜಿ ನಗರಸಭೆ ಅಧ್ಯಕ್ಷೆ ಜ್ಞಾನಪೂರ್ಣಮ್ಮ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಬಿಕೆ ಮಂಜುನಾಥ್, ದಲಿತ ಮುಖಂಡರಾದ ರಾಜಸಿಂಹ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಪ್ಪಣ್ಣ, ಎಸ್ಟಿ ಪ್ರಸನ್ನಕುಮಾರ್, ವಿಶ್ವನಾಥ್, ರಂಗರಾಜು, ಅಜಯ್ ಕುಮಾರ್, ಮಣಿ, ಜಗದೀಶ್, ಕಡೆಮನೆ ರವಿಕುಮಾರ್, ವಾಲ್ಮೀಕಿ ಸಮುದಾಯ ಹಾಗೂ ಎಲ್ಲ ಸಮುದಾಯದವರು ಭಾಗವಹಿಸಿದ್ದರು. ರಾಜನಹಳ್ಳಿ ಗುರುಪೀಠದ ಗುರುಗಳು ಹಾಗೂ ಚಿತ್ರದುರ್ಗದ ವೇದ ಸಮುದಾಯದ ಗುರುಪೀಠದ ಕೈತೇಶ್ವರ ಮಹಾಸ್ವಾಮಿಗಳು ಮತ್ತು ಇತರ ಎಲ್ಲ ಶೋಷಿತ ಸಮಾಜದ ಮುಖಂಡಗಳ ಜೊತೆಯಲ್ಲಿ ಈ ಪಾದಯಾತ್ರೆಯನ್ನು ನಮ್ಮ ಗುರುಗಳು ನೇತೃತ್ವದಲ್ಲಿ ತೆಗೆದುಕೊಂಡಿದ್ದಾರೆ. ಪಾದಯಾತ್ರೆಯ ಮೂಲ ಉದ್ದೇಶ ಸರ್ಕಾರದ ವಿರುದ್ಧ ಅಲ್ಲ ಅಥವಾ ಯಾವುದೇ ಸಮುದಾಯದ ವಿರುದ್ಧ ಅಲ್ಲ. ನಮಗೆ ಸಂವಿಧಾನಬದ್ಧವಾಗಿ ಏನು 7.5% ಪರಿಶಿಷ್ಟ ವರ್ಗಕ್ಕೆ ನೀಡಬೇಕಾಗಿದೆಯೋ ಆ ಒಂದು ಬೇಡಿಕೆಯನ್ನು ಸಂವಿಧಾನಬದ್ಧವಾದಂತಹ ಬೇಡಿಕೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಪಾದಯಾತ್ರೆ ಇರ್ತಕ್ಕಂಥದ್ದು. ಸುಮಾರು 49 ಜಾತಿಗಳನ್ನು ಒಳಗೊಂಡಂತೆ ಪರಿಶಿಷ್ಟ ವರ್ಗ ಇರ್ತಕ್ಕಂಥದ್ದು. ಪರಿಶಿಷ್ಟ ವರ್ಗದಲ್ಲಿ ಬೇರೆ ಎಲ್ಲ ಸಮುದಾಯಗಳು ಕೂಡ ಸೇರಿದವು. ಎಲ್ರಿಗೂ ಕೂಡ ಸಮುದಾಯಕ್ಕೆ 49 ಸಮುದಾಯಕ್ಕೆ ನ್ಯಾಯವನ್ನು ಕೋರ್ತಕ್ಕಂಥ ಈ ಪಾದಯಾತ್ರೆ ಇತ್ತು. ಬರೀ ವಾಲ್ಮೀಕಿ ಸಮುದಾಯಕ್ಕೆ ಮಾತ್ರ ಅಂತೇಳಿ ಯಾರೂ ಭಾವಿಸಬಾರ್ದು. ಅದರ ಜೊತೆಯಲ್ಲಿ ನಾನು ಮೊದಲೇ ತಿಳಿಸಿದಾಗೆ ಯಾರ ವಿರುದ್ಧನೂ ಅಲ್ಲ, ಯಾವ ಜಾತಿ ವಿರುದ್ಧನೂ ಅಲ್ಲ, ಯಾವ ಸರ್ಕಾರದ ವಿರುದ್ಧವೂ ಅಲ್ಲ. ನಮ್ಮ ಹಕ್ಕಿಗೆ ಹೋರಾಟವನ್ನು ಮಾಡ್ತಕ್ಕಂಥ ಪಾದಯಾತ್ರೆ ಇದು. ಈ ಪಾದಯಾತ್ರೆಗೆ ಎಲ್ಲ ಸಮುದಾಯದ ಮುಖಂಡರುಗಳು ಕೂಡ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಜೊತೆಯಲ್ಲಿ ಬೇರೆ ಯಾವುದೇ ಸಮುದಾಯ, ಭಜಂತ್ರಿ ಇರ್ಬೋದು, ಮಡಿವಾಳ ಇರ್ಬೋದು, ಕುಂಬಾರ ಇರ್ಬೋದು, ಕಾಡುಗೋಲರು ಇರ್ಬೋದು, ಯಾವುದೇ ಸಮುದಾಯದವರು ಸೇರಿಸ್ಲಿಕ್ಕೂ ನಮ್ದೇನು ಆಕ್ಷೇಪಣೆ ಇಲ್ಲ. ಸೇರಿಸಿದ
ತಕ್ಕಂತೆ ಮೀಸಲಾತಿಯ ಸಂಖ್ಯೆಯನ್ನು ಹೆಚ್ಚಿಸಿ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಪಾದಯಾತ್ರೆ ಈ ಪಾದಯಾತ್ರೆ ಹೋರಾಟವನ್ನ ಮಾಡ್ತಕ್ಕಂಥದ್ದು ಯಾವುದೇ ಚಳುವಳಿನೂ ಅಲ್ಲ, ಯಾವುದೇ ಹೋರಾಟನೂ ಅಲ್ಲ, ಪಾದಯಾತ್ರೆ. ಈ ಚಳುವಳಿಗೆ ನಿಮಗೆ ಎಲ್ಲ ಸಮುದಾಯ ಸೇರಿದ್ರ? ಹೌದು ನೋಡಿ, ನೀವೇ ಈಗ ಬೇರೆ ಬೇರೆ ಸಮುದಾಯದವರಿಗೆ ಇವರೆಲ್ಲ ಕೂಚಿಟ್ಟಿದ್ದಾರೆ, ಇನ್ನೊಬ್ರು ಇದ್ದಾರೆ, ಕುರುಬ್ರು ಇದ್ದಾರೆ, ಗೋಲ್ರು ಇದ್ದಾರೆ, ಗೋಲ್ರು ಇದ್ದಾರೆ, ಎಲ್ಲ ಜನಾಂಗದವರು, ಎಲ್ಲ ಜನಾಂಗದವರು ಇದ್ದಾರೆ. ಇವತ್ತು ರಾಜನಹಳ್ಳಿಯಿಂದ ಬೆಂಗಳೂರು ರಾಜಧಾನಿವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯನ್ನು ಮಾಡಿ ಜನರಿಗೆ ಹಕ್ಕನ್ನು ಕೊಡಬೇಕು, ನ್ಯಾಯವನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಲ್ಲಿ ನನ್ನ ಗೌರವಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಇವತ್ತು ಈ ವಿಚಾರವನ್ನು ಈ ಹಿಂದಿನ ಸ್ವಾಮೀಜಿಗಳು ಮತ್ತು ನಿವೃತ್ತ IAS ಅಧಿಕಾರಿ ಆಗಿರ್ತಕ್ಕಂಥ ಶಿವಕ್ನವರು ನಮಗೆ ಬಂದು ಸಾಕಷ್ಟು ಬಾರಿ ಚರ್ಚೆಯನ್ನು ಮಾಡಿದ್ರು. ಅದಕ್ಕೆ ನಾವು ಕೂಡ ಸಹಮತವನ್ನು ವ್ಯಕ್ತಪಡಿಸಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾರ್ಗೋಪಾಯಗಳನ್ನು ನಾವು ಕಂಡುಹಿಡಿದಿದ್ವಿ. ನಮಗೆ ಈಗಿರ್ತಕ್ಕಂಥದ್ದು ಈ ಹೋರಾಟ ಯಾಕೆ ಅಂದರೆ ಸುಪ್ರೀಂ ಕೋರ್ಟಿನ ತೀರ್ಪು ಕೊಟ್ಟಿರ್ತಕ್ಕಂಥದ್ದು 50ಕ್ಕಿಂತ ಹೆಚ್ಚು ಮೀಸಲಾತಿಯನ್ನು ಕೊಡಬಾರ್ದು ಅಂತೇಳಿ. ನಾವು ಈಗ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿರ್ತಕ್ಕಂಥದ್ದು 4% ಅಲ್ಲ 3%, ಅದನ್ನ 7.5% ವರೆಗೂ ಕೂಡ ಏರಿಸಬೇಕು ಅಂತಕ್ಕಂಥ ಬೇಡಿಕೆ ಅದು ನ್ಯಾಯಯುತವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಆ ಸಮುದಾಯ ದೊಡ್ಡದಾಗ್ತಾ ಇದೆ. ಮೊದಲು ಬೇಡ ಪರಿವಾರ ಇವೆಲ್ಲದನ್ನು ಕೂಡ ಸೇರಿಸಿದ್ರಿಂದ ಸಮುದಾಯ ದೊಡ್ಡದಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಕಮ್ಯುನಿಟಿಗಳನ್ನು ಕೂಡ ಸೇರಿಸುವಂತ ಕೆಲಸವನ್ನು ಮಾಡಿದ್ವಿ. ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನ ಮೀಸಲಾತಿಯನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥ ಹೋರಾಟಕ್ಕೆ ನೈತಿಕವಾದಂತ ಬೆಂಬಲ ನಂದಿದೆ. ನಾನು ಯಾವತ್ತೂ ಕೂಡ ಇದನ್ನ ನಾನು ಕಾನೂನು ಮಂತ್ರಿಯಾಗಿ ನನಗೆ ಕೆಲಸ ಮಾಡಿದಂಥದ್ದು ನನಗೆ ಅನುಭವ ಇದೆ. ನಾನು ಯಾವ ಸಂದರ್ಭದಲ್ಲೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಸರ್ಕಾರಕ್ಕೆ ಸಲಹೆ ಕೊಡಕ್ಕೆ ತಯಾರಿದ್ದೀನಿ. ಈಗಾಗಲೇ ನಾನು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಸಂಬಂಧಿತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಇಬ್ಬರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ. ಇದನ್ನು ನಾವು ಹಿಂದೆ ಸಿದ್ದರಾಮಯ್ಯನ ನಾವು ಜೊತೆಯಾಗಿ ಇದಕ್ಕೆ ಸಹಮತಿಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನದಲ್ಲೂ ಕೂಡ ಇರುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರ ಕೊನೆಗೊಂಡಿತು. ಈಗ ಹೊಸ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬಂದಿರತಕ್ಕಂಥ ಈ ವಿಚಾರದಲ್ಲಿ ಇದನ್ನು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ಮನ್ನಣೆಯನ್ನು ಸರ್ಕಾರ ನೀಡಬೇಕು ಅಂತೇಳಿ ಕೂಡ ವಿನಂತಿ ಮಾಡಿ ಇದನ್ನು ಕಾನೂನು ಪರವಾಗಿರ್ತಕ್ಕಂಥದ್ದೇ, ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದಲ್ಲ. ಈ ಹೋರಾಟಕ್ಕೆ ನೈತಿಕವಾದಂಥ ಬೆಂಬಲವನ್ನು ಕೊಡ್ತೇನೆ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಗೆ ಇರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಕೇಂದ್ರದಲ್ಲಿ ಹೊಸ ಸರ್ಕಾರ ಬಂದಿದೆ, ಬಹುಶಃ ಇಂಥ ವಿಚಾರಗಳಲ್ಲಿ ಚರ್ಚೆ ಮಾಡೋದಕ್ಕೆ ಕೇಂದ್ರ ಸರ್ಕಾರವನ್ನು ಮುಕ್ತ ಮನಸ್ಸಿನಿಂದ ಇರಬೇಕು ಮತ್ತು ಕರ್ನಾಟಕದ ಜನರ ಪರವಾಗಿ ಆ ಕಷ್ಟಕ್ಕೆ ಧಾವಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ರಾಜನಹಳ್ಳಿಯಿಂದ ರಾಜಧಾನಿಯವರೆಗೆ ಬೃಹತ್ ಪಾದಯಾತ್ರೆಗೆ ಸಹಕರಿಸಿ ಟೋಲ್ ಬಂದ್. ಶಿರಾ ತಾಲೂಕಿನ ಕಳ್ಳಂಬಿಳ ಹೋಬಳಿಯ ಕರಿಜೀವನಹಳ್ಳಿ ಟೋಲ್ ಬಳಿ ಶ್ರೀ ವಾಲ್ಮೀಕಿ ಜನಾಂಗದವರು ಪಾದಯಾತ್ರೆಗೆ ಹೋಗುವಾಗ ಸುಮಾರು 30 ಗಂಟೆಗಳ ಕಾಲ ಟೋಲ್ ಬಂದ್ ಮಾಡಿ ಪಾದಯಾತ್ರೆ ಯಶಸ್ವಿ ಮಾಡಲಾಯಿತು. ಹಾಗೂ ಕಳ್ಳಂಬಿಳ ಭಾಗದ ಎಲ್ಲ ಸಮುದಾಯದವರು ಪಾದಯಾತ್ರೆಗೆ ಆಗಮಿಸಿದವರಿಗೆ ನೀರು ಮತ್ತು ಮಜ್ಜಿಗೆಯನ್ನು ಕೊಟ್ಟು ಸಹಕರಿಸಿದರು. ಈ ಪಾದಯಾತ್ರೆಗೆ ಶಿರಾ ತಾಲೂಕಿನ ಗ್ರಾಮ ಸಹಾಯಕರು 80 ಜನ ಸೇರಿಕೊಂಡು ಪಾದಯಾತ್ರೆಗೆ ಜೊತೆಗೂಡಿದರು. ಅಲ್ಲ ಇರೋ ಒಂದು ಅಲ್ಲ ಇರೋ ಒಂದು ಬರೋ
ಅಲ್ಲ ಇರುವ 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 ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯು ದಿನಾಂಕ 27/6/2019 ನಡೆಯುವುದೆಂದು ಚುನಾವಣಾಧಿಕಾರಿ ವಿ ಗಂಗಾಧರ್ ಶ್ರೀ ಟಿವಿಗೆ ತಿಳಿಸಿದರು. ಗಂಗಾಧರ್ ವಿ, ಸಹಾಯಕ ನಿರ್ದೇಶಕರು ಅಕ್ಷರದಾಸಹ ಯೋಜನೆ ಹಾಗೂ ಚುನಾವಣಾಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿರಾ ಶಾಖೆ ರಾಜ್ಯ ಪರಿಷತ್ ಸದಸ್ಯರು ಶಿರಾ ತಾಲೂಕು ಶಾಖೆಯ ಅಧ್ಯಕ್ಷರು ಹಾಗೂ ಖಜಾಂಚಿಗಳು ಚುನಾವಣೆ ಅಧಿಸೂಚನೆಯನ್ನು ಈ ದಿನಾಂಕದಂದು ಹೊರಡಿಸಿದ್ದೇವೆ. ಈ ಚುನಾವಣೆ ಸಂಪೂರ್ಣವಾಗಿ ಚುನಾವಣೆ ವೇಳಾಪಟ್ಟಿಯನ್ನು ದಿನಾಂಕ 17/6/19 27/6/2019 ಕೂಡ ಈ ಚುನಾವಣಾ ಪ್ರಕ್ರಿಯೆ ಜಾರಿಯಲ್ಲಿರುತ್ತೆ. ಇದಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ನಾಮಪತ್ರವನ್ನು ಇವತ್ತಿಂದ 17/6/19 26/19 ಕೊನೆ ದಿನಾಂಕ ಇರುತ್ತೆ. ಎಲ್ಲ ನಿರ್ದೇಶಕರ ಗಮನಕ್ಕೂ ಕೂಡ ಹೋಗಿದೆ. ಎಲ್ಲ ನ್ಯೂಸ್ ಪತ್ರಿಕಾ ಮಾಧ್ಯಮದವರು ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸಾಕಷ್ಟು ಸಿದ್ಧತೆಗಳನ್ನು ನಮ್ಮ ಹಂತದಲ್ಲೇ ನಾವು ಮಾಡಿಕೊಂಡಿದ್ದೀವಿ. ಚುನಾವಣಾ ಕಾರ್ಯಾಲಯವನ್ನಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವನ್ನು ನಾವು ಚುನಾವಣೆಯ ಕಾರ್ಯಾಲಯವನ್ನಾಗಿ ಮತದಾನ ಚುನಾವಣಾ ಪ್ರಕ್ರಿಯೆ ಆರಂಭದಿಂದ ಹಿಡಿದು ಚುನಾವಣಾ ಪ್ರಕ್ರಿಯೆ ಅಂತ್ಯದವರೆಗೂ ಕೂಡ ಕಾರ್ಯಾಲಯವನ್ನಾಗಿ ಅದೇ ಒಂದು ಭವನವನ್ನು ನಾವು ಮಾಡಿಕೊಂಡಿದ್ದೀವಿ. ಒಟ್ಟಾರೆಯಾಗಿ ಎಲ್ಲ ಸಿದ್ಧತೆಗಳಾಗಿದ್ದಾವೆ. 30 ನಿರ್ದೇಶಕರಲ್ಲಿ 3 ಸ್ಥಾನಗಳಿಗೆ, 1 ಖಜಾಂಚಿ ಸ್ಥಾನ, 1 ಅಧ್ಯಕ್ಷ ಸ್ಥಾನ ಮತ್ತು ರಾಜ್ಯ ಪರಿಷತ್, 3 ಸ್ಥಾನಗಳಿಗೆ ಚುನಾವಣೆಯ ಅಧಿಸೂಚನೆ ಇವತ್ತು ಹೊರಡಿಸಿದ್ದೇವೆ ಮತ್ತು ಈಗಾಗಲೇ ಸಾಕಷ್ಟು ಪ್ರಕಟಣೆಯನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮಸ್ಕಾರ. ಸರ್, ಈಗ ಯಾವ ಡೇಟಲ್ಲಿ ನಾಮಪತ್ರ ಇದು ಮಾಡ್ತಾರೆ? ನಾಮಪತ್ರ ಸಲ್ಲಿಕೆ ಇರುತ್ತೆ, ಅದು ನಿಮ್ಮ ಇದರಲ್ಲಿ ತಿಳಿಸ್ಕೊಡಿ. ಈಗಾಗಲೇ ತಾಲೂಕು ಶಾಖೆಯ ಅಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಮತ್ತು ಖಜಾಂಚಿ 3 ಸ್ಥಾನಗಳಿಗಾಗಿ ಈಗಾಗಲೇ ಇವತ್ತು ನೋಟಿಫಿಕೇಶನ್ ಅನ್ನು ಇವತ್ತು ಹೊರಡಿಸಿದ್ದೇವೆ. ಅಧಿಕೃತವಾಗಿ ಇವತ್ತು 17/6/19 ಸೋಮವಾರದಿಂದ 26 ಗುರುವಾರ ಸಂಜೆ 4 ಗಂಟೆವರೆಗೂ ಕೂಡ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. 5 ಗಂಟೆವರೆಗೂ 20 ತಾರೀಕುವರೆಗೂ ನಾಮಪತ್ರವನ್ನು ಪರಿಶೀಲನೆ ಮಾಡತಕ್ಕಂಥ ದಿನಾಂಕ 26/19 ಸಂಜೆ 5:30 ಕೂಡ ಸಮಯ ಇರುತ್ತೆ. ಅನಂತರ ಅರ್ಹ ಅಭ್ಯರ್ಥಿಗಳ ಹೆಸರನ್ನು ಅಂತಿಮವಾಗಿ ಪ್ರಕಟಣೆ ಮಾಡ್ತಕ್ಕಂಥದ್ದು 26/19 ಗುರುವಾರ ನಾಮಪತ್ರಗಳ ಪರಿಶೀಲನೆ ಆದ ನಂತರ ಅದನ್ನು ನಾವು ಪ್ರಕಟಣೆ ಮಾಡ್ತೇವೆ. ಅದಾದ ನಂತರ ನಾಮಪತ್ರಗಳನ್ನು ವಾಪಸ್ ಪಡೀಲಿಕ್ಕೆ ಕೊನೆಯ ದಿನಾಂಕ 21/6/2019 ಶುಕ್ರವಾರ ಸಂಜೆ 4 ಗಂಟೆಗೆ ನಾಮಪತ್ರಗಳನ್ನು ವಾಪಸ್ ಪಡೀಲಿಕ್ಕೆ ಕೊನೆಯ ದಿನ ಆಗಿರ್ತದೆ. ಆನಂತರ ನಾಮಪತ್ರಗಳನ್ನು ವಾಪಸ್ ಪಡೆದ ನಂತರ ಚುನಾವಣಾ ಕಣದಲ್ಲಿ ಉಳಿದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು 21/6/19 ಶುಕ್ರವಾರ ಸಂಜೆ 5 ಗಂಟೆ ಒಳಗಡೆ ನಾವು ಪ್ರಕಟ ಮಾಡ್ತೇವೆ. ಚುನಾವಣಾ ದಿನಾಂಕ ಮತ್ತು ಸಮಯ ಏನಾಗಿರುತ್ತೆ ಅಂದರೆ 27
6/19 ಗುರುವಾರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿರಾ ಶಾಖೆ ಇದೇ ಕಟ್ಟಡದಲ್ಲಿ ಚುನಾವಣೆ ಕೂಡ ನಡೆಯುತ್ತೆ. ಮತಗಳ ಎಣಿಕೆ ದಿನಾಂಕ 27/6/19 ಗುರುವಾರ ಸಂಜೆ 4 ಗಂಟೆಯ ನಂತರ ಮತಗಳ ಎಣಿಕೆ ಸಂಪೂರ್ಣ ಆಗುವವರೆಗೂ ಕೂಡ ಮತ ಎಣಿಕೆ ಇರುತ್ತೆ. ಫಲಿತಾಂಶ ಪ್ರಕಟಣೆ ಅದೇ ದಿನಾಂಕ ಇರುತ್ತೆ 27/6/19. ಮತ ಎಣಿಕೆ ಮುಗಿದ ನಂತರ ಇದಿಷ್ಟು ಕೂಡ ಚುನಾವಣಾ ವೇಳಾಪಟ್ಟಿಯಾಗಿದೆ. ಯಾವುದು ಅಧ್ಯಕ್ಷರು, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಮೂರು ಸ್ಥಾನಗಳಿಗೆ ಇವತ್ತೇನು ನಾವು ಅಧಿಸೂಚನೆಯನ್ನು ಹೊರಡಿಸಿದ್ದೇವೆ. ಸಂಪೂರ್ಣವಾಗಿ ಈ ಪ್ರಕ್ರಿಯೆ 27/6/19 ನಂತರ ಮುಗಿಯುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತಾಂಬರ್ತೀವಿ. ಸರ್, ಇನ್ನೊಂದು, ಈಗ ನೀವು ಚುನಾವಣಾ ಅಭಿಪ್ರಾಯ ಮತ್ತೆ ಈಗ ಎಲೆಕ್ಷನ್ ಡಬ್ಬೆ ಮಾಡ್ತಿರೋದನ್ನ ಯಾವ ರೀತಿ ಮಾಮೂಲಿ ಈಗ ನಾ ಮೂರು ಹುದ್ದೆಗಳಿಗೆ ಮೂರು ಸ್ಥಾನಗಳಿಗೆ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದೀವಿ. ಈಗಾಗಲೇ 30 ಜನ ಏನಿದ್ದಾರೆ ನಿರ್ದೇಶಕರು, ಅವರ ಹಂತದಲ್ಲೇ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ನಾವು ಪಟ್ಟಿಯನ್ನು ಕೊಟ್ಟು ನಾವು ಅಂತಿಮವಾಗಿ ಅದನ್ನೇ ನಾವು ಪ್ರಕಟಗೊಳಿಸ್ತೀವಿ ಅಂತ. ಇಲ್ಲಾಂದ್ರೆ ಅದು ಮಾಮೂಲಿ ಚುನಾವಣೆಯ ಮೂಲಕನೇ ಆಯ್ಕೆ ಆಗುತ್ತೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.